ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ. ಬಿಸಿ ಪಾಟೀಲ್ ಬಿಜೆಪಿಯಿಂದ ಮಂತ್ರಿ ಆಗಿದ್ದಂತವರು, ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಯು ವಿ ಬಣಕಾರ್ ಹಿಂದೆ ಬಿಜೆಪಿಯಲ್ಲಿ ಇದ್ದಂತವರು, ಯು ವಿ ಬಣಕಾರ್ ಈಗ ಕಾಂಗ್ರೆಸ್ ನ ಅಭ್ಯರ್ಥಿ. ಜಯಾನಂದ ಜಾವಣ್ಣನವರ್ ಹಿರೇಕೆರೂರು ಬಹಳ ಟಫೆಸ್ಟ್ ಕ್ಷೇತ್ರ, ಹೀಗೆ ಅಂತಿಲ್ಲ, ಆದ್ರೆ ಅತಿ ಹೆಚ್ಚು ಬಾರಿ ಮುಖಾಮುಖಿ ಆದರೂ ಸಹ ಬಿ ಸಿ ಪಾಟೀಲ್ ಗೆದ್ದಿದ್ದಾರೆ. ಬಿ ಸಿ ಪಾಟೀಲ್ ಕಳೆದ ಬಾರಿ ಕೃಷಿ ಸಚಿವರಾಗಿದ್ದಲ್ಲ, ಈಗ ಮೊನ್ನೆವರೆಗೂ. ಸೊ ಆಗ ರಾಜ್ಯಕ್ಕೆ ಸಚಿವರಾಗೋದಕ್ಕಿಂತ ಕ್ಷೇತ್ರದಲ್ಲಿ ಬಹಳ ಬೇರೂರಿ ಕೆಲಸ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ದಾರೆ. ಯು ಬಿ ಬಣಕಾರ್ ಬಿಜೆಪಿಯಿಂದ ಒಂದ್ಸರಿ, ಕೆಜೆಪಿಯಿಂದ ಗೆದ್ದಿದ್ರು, ಈಗ ಕಾಂಗ್ರೆಸ್ ಇಂದ ಗೆಲ್ತೀವಿ ಅಂತ ವಿಶ್ವಾಸನ ವ್ಯಕ್ತಪಡಿಸ್ತಾ ಇದಾರೆ. ಬಟ್ ಈಸಿ ಇಲ್ಲ ಯಾರಿಗೂ, ಯಾರಿಗೂ ಹಿರೇಕೆರೂರಿನಲ್ಲಿ ಯಾರು ಹಿರಿಯರಲ್ಲ ಯಾರು ಕಿರಿಯರಲ್ಲ ಅನ್ನೋ ತರ ವಾತಾವರಣ ಇದೆ. ಟಫೆಸ್ಟ್ ಕ್ಷೇತ್ರ ಇದು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣಾಹಣಿ, ಬಿ ಸಿ ಪಾಟೀಲ್ ವರ್ಸಸ್ ಬಣಕಾರ್ ನಡುವಿನ ಹಣಾಹಣಿ, ನೋಡ್ಬೇಕಿಲ್ಲೇನೋ ಅಂತ.